ಏನತೆ ನನ್ನ ಹೆಂಡತಿ ಪರಿಸ್ಥಿತಿ ನೋಡಿ ನಿಮಗೆ ತುಂಬಾ ಖುಷಿ ಆಗ್ತಿರಬೇಕಲ್ಲ ಜಾಸ್ತಿ ಖುಷಿ ಪಡೋದಕ್ಕೆ ಹೋಗಬೇಡಿ ಇವಳಿಗೆ ಕಣ್ಣು ವಾಪಸ್ ಬರೋ ದಿನ ತುಂಬಾ ದೂರ ಏನಿಲ್ಲ ಏನು ಹೇಳ್ತಿದಿರಾ ಸರ್ ಹೌದು ಸಿಗಂತಿ ನಾನು ನಿನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿಲ್ಲ ಡಾಕ್ಟರ್ ಸಂಜಯ್ ಅಂತ ಜರ್ಮನಲ್ಲಿದ್ದಾರೆ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ಐ ಸ್ಪೆಷಲಿಸ್ಟ್ ಎಂತದೇ ಕಾಂಪ್ಲಿಕೇಟೆಡ್ ಕೇಸಸ್ ಇದ್ರೂ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾರೆ ಅವರು ಒಂದು ಮೆಡಿಕಲ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದೆ ಕಷ್ಟ ಬಟ್ ನಿನಗೋಸ್ಕರ ನಾನು ನನಗಿರೋ ಎಲ್ಲ ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೇನೆ ಅರ್ಜುನ್ ಮಾಮಾ ನಿಮ್ ಮಿಸ್ ಮಾಡ್ದೆ ಆ ಡಾಕ್ಟರ್ ಹತ್ರ ಆಂಟಿನ ಕರ್ಕೊಂಡು ಹೋಗಿ ಮಾಮಾ ಆಂಟಿಗೆ ಕಣ್ ಬರ್ಲಿ ಅಂತ ನಾವ್ ದೇವ್ರ ಹತ್ರ ಕೇಳ್ಕೊತೀವಿ ನೋಡು ಸೇವಂತಿ ಮಕ್ಕಳಿಗಿರೋ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ಅವ್ರು ಹೆತ್ತೋರ್ಗಿಲ್ಲ ಏಯ್ ನಡಿರೋ ಏನೋ ನೋಡ್ತಾ ಇದ್ದೀರಾ ನಡಿರೋ ಮೊದ್ಲು ನಡಿರಿ ಸಿವಂತಿ ನಾಳೆ ನಾವು ಆ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅವರು ನಾಳೆ ಮಾತ್ರ ಬೆಂಗಳೂರಲ್ಲಿ ಇರ್ತಾರಂತೆ ಮತ್ತೆ ಜರ್ಮನಿಗೆ ಹೋಗ್ಬಿಟ್ರೆ ಯಾವಾಗ ಬರ್ತಾರೇನೋ ಗೊತ್ತಿಲ್ಲ ಸರ್ ನಾನು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಅಲ್ವಾ ನೀವು ನಿಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನನ್ನೇ ನೋಡ್ಕೊಳ್ಳೋ ಹಾಗಾಗಿದೆ ಸೇವಂತಿ ನನಗೆ ಯಾವ ಕಷ್ಟನೂ ಇಲ್ಲ ಯಾವ ತೊಂದರೆನೂ ಇಲ್ಲ ಅಲ್ಲ ನನಗೋಸ್ಕರ ನೀನು ಎಷ್ಟೆಲ್ಲ ನೋವನ್ನು ಅನುಭವಿಸಿಲ್ಲ ಎಷ್ಟೆಲ್ಲ ಅವಮಾನಗಳನ್ನು ನುಂಗ್ಕೊಂಡಿಲ್ಲ ಈಗ ನಿನ್ನ ಸೇವೆ ಮಾಡೋದಕ್ಕೆ ಆ ದೇವರೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ನಾಳೆ ಡಾಕ್ಟರ್ ಹತ್ರ ಹೋದ್ಮೇಲೆ ನಿನಗೆ ಖಂಡಿತ ಕಂಡು ಒಂದೇ ಬರುತ್ತೆ ನನಗ ನಂಬಿಕೆ ಇದೆ ಆಮೇಲೆ ಯಥಾ ಪ್ರಕಾರ ನೀನೇ ನನ್ನ ನೋಡ್ಕೋಬೇಕು ಸರ್ ಈಗಲೂ ನಾನು ನನ್ನ ಮನಸ್ಸಲ್ಲಿ ನಿಮ್ಮನ್ನೇ ನೋಡ್ತಾ ಇದ್ದೀನಿ ನಾನು ಪ್ರತಿ ಸರಿ ಕನ್ನಡಿ ಮುಂದೆ ನಿಂತಾಗ್ಲಿಲ್ಲ ನನ್ನ ಬದಲು ನಿಮ್ಮ ರೂಪನೇ ಕಾಣ್ತಾ ಇತ್ತು ಸರ್ ಅಂತೂ ಇಂತೂ ಸೇವಂತಿ ಊಟದಲ್ಲಿ ಖಾರ ಬೆರೆಸಿ ತಾಯಿ ಮಗನ ಮಧ್ಯ ಒಂದು ಸಣ್ಣ ಬಿರುಕು ಮೂಡಿಸಿದ್ವಲ್ಲ ಸಖತ್ ಖುಷಿ ಆಗ್ತಿದೆ ಚಿಕ್ಕಿ ಅಯ್ಯೋ ಅದನ್ನೆಲ್ಲ ನಂಬಕ್ ಹೋಗ್ಬೇಡ ಅನು ಇವರಿಬ್ಬರದು ಒಂಥರ ಕೋಳಿ ಜಗಳ ಇದ್ದಾಗೆ ಹತ್ತು ನಿಮಿಷನೂ ಇರೋದಿಲ್ಲ ಅಮ್ಮ ಅಂತ ಅವನ್ ಕರೆದ್ರೆ ಸಾಕು ಕರ್ದಿಯ ಕಂದ ಅಂತ ಈ ಅಮ್ಮ ಓಡೋಗ್ತಾಳೆ ಅರ್ಜುನ್ ಅಂತ ಆ ಅಮ್ಮ ಕರೆದ್ರೆ ಸಾಕು ಏನಮ್ಮ ಅಂತ ಇವನು ಓಡೋಗ್ತಾನೆ ಅದ್ ನನಗೆ ಗೊತ್ತಿರೋ ವಿಷಯನೇ ಆದ್ರೆ ನಮ್ಮ ಮುಂದಿನ ಪ್ಲಾನು ಆ ಸೇವಂತಿ ಜರ್ಮನ್ ಡಾಕ್ಟರ್ನ ಮೀಟ್ ಆಗಬಾರ್ದು ಕೊನೆ ತನಕ ಅವಳಿಗೆ ದೃಷ್ಟಿ ಬರಬಾರ್ದು ಹೀಗೆ ಸಾಯ್ಬೇಕು ಹೇಗ್ ತಡಿತೀಯಾನು ಅರ್ಜುನ್ ಇರ್ತಾನಲ್ವಾ ಅರ್ಜುನ್ ಮಾವ ಇದ್ರೆ ಏನಂತೆ ಆ ಡಾಕ್ಟರ್ನೇ ಹಾಸ್ಪಿಟ್ಲಿಗೆ ಬರ್ದಿರೋ ಹಾಗೆ ನೋಡ್ಕೊಂಡ್ರಾಯ್ತು ಅದೇಗೆ ನಮ್ ಕೈಲ್ ಸಾಧ್ಯನಾ ನಮ್ ಕೈಲ್ ಸಾಧ್ಯ ಇಲ್ಲ ಆದ್ರೆ ಸಾಕ್ಷಿ ಕೈಲ್ ಸಾಧ್ಯ ಅವಳಿಗಿದು ಒಂದು ಚಿಟಿಕೆ ಹೊಡೆದಷ್ಟು ಸುಲಭ ನಾನು ಸಾಕ್ಷಿಗೆ ಹೇಳಿ ಆ ಡಾಕ್ಟರ್ ಬರದೇ ಇರೋ ಹಾಗೆ ಏನೇನ್ ಮಾಡಿಸ್ಬೇಕೋ ಅದೆಲ್ಲ ರೆಡಿ ಮಾಡಿಸ್ತೀನಿ ಅಟ್ ಎನಿ ಕಾಸ್ಟ್ ಆ ಸೇವಂತಿಗೆ ಕಂಡು ಬರಬಾರ್ದು Thank you.
ಸೇವಂತಿ ಪೂರ್ತಿಯಾಗಿ ರೆಡಿ ಆದ್ಲು. ಸೇವಂತಿ, ನೀನೊಂದ್ಸಲಿ ನೋಡ್ಬಿಡು ನಾನು ಮಾಡಿರೋ ಅಲಂಕಾರ ಕರೆಕ್ಟ್ ಆಗಿದೆಯಾ ಅಂತ. ಅರ್ಜುನ್ ಸರ್, ನಾನು ಹೇಗೆ ನೋಡ್ಲಿ? ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಇದನ್ನ ಅರ್ಜುನ್ ಸರ್, ಏನ್ ನೀವು ಸಾರಿ ಗಿರಿ ಅಂತೆಲ್ಲ ಅನ್ಕೊಂಡು? ಸೇವಂತಿ, ಇವತ್ತು ಜರ್ಮನ್ ಡಾಕ್ಟರ್ನ ನೋಡಿದ್ಮೇಲೆ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಿನ್ ಮೊದಲಿನ ಹಾಗೆ ಇಡೀ ಪ್ರಪಂಚದಲ್ಲಿ ನೋಡ್ತೀಯ. ಡಾಕ್ಟರ್ ಸಂಜಯ್ ಪಾಂಡುರಂಗ್ ಅವ್ರ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ನಿನ್ನ ಕಣ್ಣು ಬಂದು ಮರುಕ್ಷಣನೇ ನಾನು ಅವ್ರ ಕಾಲಿಗೆ ಬಿದ್ದ್ಬಿಡ್ತೀನಿ. ಅರ್ಜುನ್ ಸರ್, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ನೀವು? ಅಯ್ಯೋ ಸೇವಂತಿ, ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನಗೆ ಗೊತ್ತಲ್ಲ, ಮೊದ್ಲೆಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ದೇವ್ರೂ ನಂಬ್ತಿರ್ಲಿಲ್ಲ. ಆದ್ರೆ ಈಗ ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡಿದ್ದೀನಿ, ದೇವರನ್ನ ನಂಬೋದಕ್ ಶುರು ಮಾಡಿದ್ದೀನಿ. ಅದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ. ಈಗ್ಲೂ ಅಷ್ಟೇ, ಯಾರು ನಿನಗೆ ದೃಷ್ಟಿ ಕೊಡ್ತಾರೋ ಅವ್ರು ನನ್ನ ಪಾಲಿನ ದೇವ್ರೆ. ಅವ್ರ ಕಾಲಕ್ಕೆ ಬೀಳೋದ್ರಲ್ಲಿ ತಪ್ಪೇನಿದೆ? ಅರ್ಜುನ್ ಸರ್, ನಿಮಗ್ ನನ್ ಮೇಲೆ ಅಷ್ಟೊಂದು ಪ್ರೀತಿನಾ? ಸೇವಂತಿ, ನಮಗೋಸ್ಕರ ನಾವು ಬದುಕೋದ್ರಲ್ಲಿ ಏನ್ ಅರ್ಥ ಇದೆ? ಅದೇ ನಾವ್ ಇಷ್ಟಪಡೋರ್ಗೋಸ್ಕರ ಬದುಕೋದ್ರಲ್ಲೇ ನಿಜವಾದ ಬದುಕಿದೆ ಅಂತ ತೋರಿಸ್ಕೊಟ್ಟಂತ ದೇವತೆ ನೀನು. ಇಂಥ ದೇವತೆಗೋಸ್ಕರ ನನ್ನ ಬದುಕನ್ನ ಮೀಸಲಿಡೋದ್ರಲ್ಲಿ ತಪ್ಪೇನಿದೆ? ಇದಕ್ಕಿಂತ ಭಾಗ್ಯ ಬೇರೇನಿದೆ? ಅರ್ಜುನ್ ಸರ್, ಕೆಲವೊಂದ್ಸಲ ಈ ತರ ಕಷ್ಟಗಳು ಬರೋದು ಒಳ್ಳೇದಕ್ಕೆ ಅಂತಾನೆ ಅನ್ಸುತ್ತೆ. ನಿಮ್ ಪ್ರೀತಿ ಕಾಳಜಿ ನೋಡ್ತಾ ಇದ್ರೆ ನನಗೀಗ ಬಂದಿರೋ ಕಷ್ಟ ಕೂಡ ಸುಖ ಕೊಡ್ತಾ ಇದೆ. ನನಗೋಸ್ಕರ ಮಿಡಿತಾ ಇರೋ ನಿಮ್ಮ ಹೃದಯದ ಬಡಿತಾನ ಯಾವಾಗ್ಲೂ ಕೇಳಿಸ್ಕೊಂಡು ಇದ್ಬಿಡಣ ಅನ್ಸುತ್ತೆ. ಸೇವಂತಿ, ನಾವಿಬ್ರು ಹೀಗೆ ನಿಂತಿದ್ರೆ ಜರ್ಮನಿಯಿಂದ ಬಂದಿರೋ ಡಾಕ್ಟರ್ ವಾಪಸ್ ಜರ್ಮನಿಗೆ ಹೊರಟೋಗ್ತಾರೆ. ಇದನ್ನ ನಾವು ರಾತ್ರಿಯನ್ನು ಕಂಟಿನ್ಯೂ ಮಾಡಬಹುದು. ಹೋಗೋಣವಾ? ಸೇವಂತಿ, ಡಾಕ್ಟರ್ ಪಾಂಡುರಂಗ್ ಅವರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಮಗ್ ಸಿಕ್ಕಿದೆ ಅಂದ್ರೆ ನಾವೆಷ್ಟು ಅದೃಷ್ಟ ಮಾಡಿದೇವಲ್ವಾ? ಅರ್ಜುನ್ ಸರ್, ನನಗೆ ನನ್ನ ಅದೃಷ್ಟದ ಮೇಲೆ ನಂಬಿಕೆನೆ ಇಲ್ಲ, ಆದ್ರೆ ನಿಮ್ ಪ್ರಯತ್ನ ನಿಮ್ಮ ಅದೃಷ್ಟದ ಮೇಲೆ ನನಗೆ ನಂಬಿಕೆ ಇದೆ. ಅರ್ಜುನ್ ಸರ್, ನೀವಿಷ್ಟು ದೊಡ್ಡ ಲಾಯರ್ ಆಗಿ ನನಗೋಸ್ಕರ, ನನ್ನ ಟ್ರೀಟ್ಮೆಂಟ್ಗೋಸ್ಕರ ನಾನು ಹಿಂದೆ ಹಿಂದೆನೆ ಅಲಿಯೋ ಹಾಗಾಯ್ತಲ್ಲ ಸರ್, ನನಗೆ ತುಂಬಾ ನೋವು ಆಗ್ತಿದೆ. ಅರ್ಜುನ್ ಸರ್ ನೋಡಿ, ಇದೇ ಲಾಸ್ಟು. ಅಕಸ್ಮಾತ್ ಪಾಂಡುರಂಗ ಡಾಕ್ಟರ್ ಏನಾದರೂ ನಂಗೆ ದೃಷ್ಟಿ ಬರಲ್ಲ ಅಂತ ಹೇಳಿಬಿಟ್ರೆ ನಮ್ಮ ಪ್ರಯತ್ನನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾನು ಹೀಗೆ ಇದ್ಬಿಡ್ತೀನಿ, ನೀವು ನಿಮ್ಮ ಜೀವನದ ಕಡೆ ಗಮನ ಕೊಡಿ, ಆಯ್ತಾ? ದಡ್ಡಿ, ನನ್ನ ಜೀವ, ನನ್ನ ಜೀವನ, ನನ್ನ ಪ್ರಪಂಚನೇ ನೀನು ಅನ್ನೋದನ್ನ ಯಾವಾಗ ಅರ್ಥ ಮಾಡ್ಕೋತೀಯ? ಸೇವಂತಿ, ಸರ್ ಎಲ್ಲಿಗೆ ಬಂದಿದ್ದೀವಿ? ಗೆಸ್ ಮಾಡು ಎಲ್ಲಿಗೆ ಬಂದಿದ್ದೀವಿ ಅಂತ. ಅರ್ಜುನ್ ಸರ್, ದೇವಸ್ಥಾನ? ಅರೆ, ಅದ ಹೇಗೆ ಅಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡ್ದೆ? ಹೂವಿನ ಪರಿಮಳ, ದೀಪದೆಣ್ಣೆ ಘಮ, ಗಂಟೆ ಶಬ್ದ. ಅರ್ಜುನ್ ಸರ್, ಇಷ್ಟರಲ್ಲೇ ಗೊತ್ತಾಗಲ್ವಾ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ? ಸರಿ, ಇಲ್ಲೇ ಸ್ಲೀಪರ್ ಬಿಡು. ಸೇವಂತಿ,
ಅಲ್ಲಿ